ನಾನು ಹದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಈ ದುರ್ಯೋಧನ ಹಸಾಯಶೂರನು ತನ್ನೆರಡು ತೋಳ್ಬಲಗಳಿಂದ ಹಿಡಿ ಪಾಂಡವರ ಸರಸ್ತು ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ಸ್ವಯೂತ ಕಲಹ ಉಚಿತವೇ ಮಾವ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ಹೊಯ್ರಿ, ಅವನ ಮಾತು ನಿನಗೆ ಪರಿಕ್ರಮವಲ್ಲ ಬಿಡು ಏನು ಸಹೋದರ, ಕೃಷ್ಣನು ಅಸ್ತಿರಾವತಿಯಲ್ಲಿ ಹೋಗು ತಮ್ಮ ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧರಾಗು. ನಮ್ಮ ಸತ್ಕಾರವನ್ನು ಆ ಧರ್ಮದ ಗೋಪಾಲಕರು ನಮ್ಮ ಸತ್ಕಾರವನ್ನು ನಿಲ್ಲಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ಧರ್ಮವಿದ್ರನ ಮನೆಯನ್ನು ಆಶೀರ್ವದಿಸಿದೆ. ಎಷ್ಟು ಅವ ಹೇಳಲವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತರ ಪರಾಧೀನನು. ವಿದುರಂತ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆಯತಮ್ಮ. ಯಾರು ಬಾಯಿಮಾರಿಯಾಗಿ ಬಂದರು ನಮ್ಮ ಸತ್ಕಾರವನ್ನು ನಿಲ್ಲಿಸುತ್ತಿಲ್ಲ. ಬಂದ ಆ ಬಂಡ ಭೀಮನನ್ನು ಶಾಂತಿ ಇಲ್ಲ. ಹಾಗೆ ರಾಯ ಸತ್ಕಾರ ಸತ್ಕಾರ ಆಪದು ಆಪದು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕುರುಕುಲವೇ ನಾಶವಾಗುವ ತಾಲೇ ಬಂದಂತೆ ನಮಗೆ ಅಣ್ಣ, ಕುರುಕುಲವೇ ನಾಶವಾಗುವ ತಾಲೇ ಬಂದಂತೆ ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ. ಸಹೋದರ ಸಹೋದರ ಸಹೋದರ, ಮದ ಗಜಗಳೆಷ್ಟಿದ್ದರೂ ಈ ಸಿಂಹಕ್ಕೆ ಸಾಟಿಯಾಗಬಲ್ಲದೆ ಸಾಟಿಯಾಗಬಲ್ಲದೆ. ಈಗೇನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಆ ಕೃಷ್ಣನೊಡನೆ ಶಾಂತಿ ಸಂಧಾನ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಮತ್ತೆ ಆಗಿದ್ದ ಪಕ್ಷದಲ್ಲಿ ನಿನ್ನ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಕೇವಲ ವಿದುರನ ಮುರುಕು ಚೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದಂತಹ ಅಪಮಾನ ಬೇರೆ. ಈ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನ ಹೇಗೆ 있어 있으래. ಮಾವಾ ಆ ಕೃಷ್ಣನ ಮೇಲೆ ನಿನಗೆ ಇಷ್ಟಂತ ದ್ವೇಷ ಬೇಕೆ? ಆ ಕೃಷ್ಣನಲ್ಲಿ ನನಗಿರುವ ದ್ವೇಷದ ಬಗ್ಗೆ ಹೇಳುವುದು ಸುಯೋಧನ ಇಲ್ಲಿ ಕೇಳು. ಅವನೊಬ್ಬ ಕಪಟಿ ದಾರಿಚೋರ, ನಿಗಲಾಗಿ ಕ್ಷತ್ರಿಯ ಕುಲಕ್ಕೆ ಕಳಂಕ ಸ್ವರೂಪನು. ಯಾರು ಭರತ ವರ್ಷದಲ್ಲಿ ಕೃಷ್ಣನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಜರಾಸಂಧ, ಶಿಶುಪಾಲಾದಿ ಈ ದಾನವರು ನಿನಗೆ ಎಂತಹ ಮಿತ್ರರಾಗಿದ್ದರು. ಅದು ಅಲ್ಲದೆ ತನ್ನ ಸಹೋದರನೇ ಸುರಪಾನ ಪ್ರಮುಖರನ್ನಾಗಿ ಮಾಡಿ ರಾಜ್ಯ ಲಕ್ಷ್ಮಿಯನ್ನ ತನ್ನ ಕೈವಶಕ್ಕೆ ಮಾಡಿಕೊಡುವನು. ಅರುಳು ಮರುಳು ಮುದುಕನಾದ ಉಗ್ರಸೇನ ನನ್ನ ಹೆಸರಿಗೆ ಮಾತ್ರ ಸಿಂಹಾಸನದ ಮೇಲೆ ಕೂರಿಸುವನು. ಆದ್ದರಿಂದ ಸರಿಯಾಗಿ ಆಲೋಚಿಸು ಸುಯೋಧನ. ಹಾಗಾದರೆ ನನ್ನನ್ನು ದ್ವಾರಕ್ಕೆ ಕಳಿಸಿದ್ದೇಕೆ ಮಾವ? ಆ ನಂದಗೋಪಾಲ ಮನೆ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗಿತ್ತೆ. ಅದಕ್ಕೂ ಒಂದು ಉದ್ದೇಶವಿತ್ತು ಸುಯೋಧನ. ಏನಾ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಇದರೊಡನೆ ಸರಸು ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಯಾದವ ಸೈನ್ಯ ನಿನಗೆ ಹೆಚ್ಚು ಅವಶ್ಯವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಯೋಗವು ಈಗ ನಿನಗೊದಗಿರುವುದು. ಒಂದು ವೇಳೆ ಕೃಷ್ಣನೇನಾದರೂ ನಿನ್ನ ಸ್ನೇಹವನ್ನು ಒಂದು ವೇಳೆ ನಿನಗೆ ಸಹಾಯವನ್ನು ಮಾಡಿದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ನೀನಲ್ಲಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ಆ ಕೃಷ್ಣನು ನೀನು ಹೇಳುವಂತಹ ನಯವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಬಡಪಾಯಿ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಹೀ ನನ್ನ ಸೋದರ ಹಳಿಯನ ಬಾಯಿಂದ ಪಾಪಕರ್ಮಗಳ ವಿಮರ್ಶೆ. ಯೋಧನ, ಇಲ್ಲಿ ನೋಡು, ಈತ ಕೃಷ್ಣ, ಇವರೆಲ್ಲರೂ ಪಾಂಡವರು. ಹೇಗೆ ಬೇರೆ ಮಾಡಲು ಸಾಧ್ಯವಿಲ್ಲ, ಪಾಂಡವರಿಂದ ಕೃಷ್ಣನು ಬೇರೆ ಮಾಡಲು ಸಾಧ್ಯವಿಲ್ಲ. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ಆದ್ರಿಂದ ಸರಿಯಾಗಿ ಆಲೋಚಿಸು ಸುಯೋಧನ. ಒಂದು ವೇಳೆ ನೀನೇನಾದ್ರೂ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯ ಮೇಲಿದ್ದ ಹಕ್ಕು ಬಾಧ್ಯತೆಗಳೆಲ್ಲವೂ ನಷ್ಟವಾದವು. ಪುನಃ ಅವರದನ್ನು ಹೊಂದುವುದೆಂದರೇನು? ಈ ಕುರುಭೂಮಿ ರಾಜ್ಯ ಲಕ್ಷ್ಮಿಯನ್ನು ಭಿಕ್ಷಕರ ಯಾಚನಾಂಜಲಿ ಇಡುವುದು ನಿನಗೆ ಉಚಿತವಾದ ಕಾರ್ಯವೇ. ಆದ್ದರಿಂದ ಸರಿಯಾಗಿ ಆಲೋಚಿಸುವ ಸುಯೋಧನ. ಸರಿಯಾಗಿ ಹೇಳಿದೆ ಸೋಬದ ರಾಜ. ಯುದ್ಧವೇ ಹೊರತು ಆ ಪಾಂಡವರಿಗೆ ಒಂದು ಸೂರ್ಯವನ್ನೆಷ್ಟು ಭೂಮಿಯನ್ನು ಕೊಡುವುದಿಲ್ಲ ಬಾಬಾ. ಆದರೂ ನಿನ್ನ ಸಲಹೆಯಂತೆ ನಾನು ಮುಂದೆ ನಡೆಸುವೆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರವನ್ನು. ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಿನ್ನ ಸಹಾಯ ನನಗಿರುವಾಗ ನನ್ನನ್ನು ಹೆದರಿಸಬಲ್ಲವರ ಯಾರಿರುವರು? ಆ ರಾಯಲ್ ಎದುರಿಸಬಲ್ಲವರು ಕಮಲ್ಲನ್ ಎದುರಿಸಬಲ್ಲವರು. ಯಾರಾಯನ್ ಎದುರಿಸಬಲ್ಲವರು ಕಮಲ್ಲನ ಯಾರಾಯನ್ ಎದುರಿಸಬಲ್ಲವರು. ಮಾವಾ, ಗಡಗಡ ನಡುಗಿಸಿ ಬ್ರಹ್ಮಾಂಡವನೇ ಗಡಗಡ ನಡುಗಿಸಿ ಬ್ರಹ್ಮಾಂಡವನೇ ಪರದಿ ಆಳುವೆ ಭರತ ಕಂಡವ கடகட நடுகிசி பிரம்மாண்டவன் வரதி ஆளுவே வரத கண்ட அதம பாண்டவர மதவகமொழிவே அதம பாண்டவர மதவனமொழி யாரோ எதுபிசவல்லவரோ ஜனதங்கமல்லன் யாரோ எதுபிசவல்லவரோ ಹಿಡಿದ ಅಡವನು ಬಿಡದಲ್ಲಿ ಜಯಿಸಿ ಕಡುವ ಹಿರಿಗಳ ರಣದೊಳು ಸಣಸಿ ಹಿಡಿದ ಅಡವನು ಬಿಡದಲ್ಲಿ ಜಯಿಸಿ ಕಡುವ ಹಿರಿಗಳ ರಣದೊಳು ಸೆಣಸಿ ಮುಂದೆ ಸಮರದಿ ಸೋದರರೆನ್ನದೆ ಮುಂದೆ ಸಮರದಿ ಸೋದರರು ಚಂದಿಯ ಗೈಯುವೆ ರಣದೊಳಗ ಚಂದಿಯ ಗೈಯುವೆ ರಣದೊಳಗ ಯಾರೋ ಎನ್ನೆದುರಿಸಬಲ್ಲವರು ಈ ಚಲದಂಕ ಮಲ್ಲರು ಯಾರೋ ಯಾರು ಇನ್ನಾರು ಅವನಾರು ನನ್ನನ್ನು ಎದುರಿಸಬಲ್ಲ ಧೀರನು ವೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು ಅವನಾವನಿರುವನು ಯಾರೋ ಎದುರಿಸಬಲ್ಲವರು ಈ ಚಲದಂಕ ಮಲ್ಲರು ಯಾರು ಇನ್ನಾರು ಅವನಾರು ಎದುರಿಸಬಲ್ಲವರು ನಡೆ ನಡೆ ಸುಯೋಧನ ನಡೆ ಬೆಂಬಿಡ ಬಿಡೆ ಮುರಿಸು ಹಾನಿಂದ ಬಿಡೆ ಹೋಗು ನೀನು ಚಂದ್ರನ ಮರೆ ಹೋಗು ಈ ರಾಹು ನಿನ್ನನ್ನು ಬಿಡುವುದಿಲ್ಲ ಹೇ ಕುರು ಹಂಸದ ಪುಷ್ಟ ದ್ವಾಪರ ದುಷ್ಟ ಇದು ಗಾಂಧಾರ ಪಿಂಡ ಸುಯೋಧನ ಇದು ಪವಿತ್ರವಾದ ಗಾಂಧಾರ ಪಿಂಡ ನಿನ್ನಂತೆಯೇ ಒಂದೇ ಪಿಂಡವನ್ನು ನೂರಾಗಿ ಹಚ್ಚಿಕೊಂಡು ಉತ್ತಮಕ್ಕೆ ಚಾಡುವ ನಿಷ್ಕೃಷ್ಟ ವಂಶವಲ್ಲವ ಇದು ನನ್ನ ಗಾಂಧಾರ ಗರ್ಭ ಸಂಜೋತನ ಪ್ರತಿಜ್ಞೆ ನನ್ನ ಸೋದರರ ಹೋಗ್ನೆ ದೈವದ ಅನುಜ್ಞೆ ಪ್ರಜಾಪಾಲನೆಯ ಪ್ರಜ್ಞೆ ಇತಿಹಾಸ ನನ್ನನ್ನು ಚೆರೆಯಬಹುದು ಪುರಾಣ ನನ್ನನ್ನು ಶಪಿಸಬಹುದು ಪೀಳಿಗೆ ಪೀಳಿಗೆಗೆ ಶಾಪ ಹೋಗಬಹುದು ಆದರೆ ಈ ಶಕುನಿ ಯಾರಿಗೂ ನಾಚ ನೆಪ ಸ್ನೇಹವನ್ನು ಕೂಡ ಸೇಡನ್ನು ಬಿಡು ಹೇಳುವ ಭೀಷ್ಮ ಅಧಿಕಾರ ಇದೊಂದು ಮೆರೆತಿದೆಯಾ ಎಷ್ಟು ನಿನ್ನ ಈ ಅಧಿಕಾರ ಎಷ್ಟು ದಿನವೋ ನಿನ್ನ ಹೇ ಅಧಿಕಾರ 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 ಮತದಿಂದ ಕೊಟ್ಟಿದೆ ಬಾಬಿ ಮನೆಗೆ ಬಲಿಯ ಕೊಟ್ಟು ನಾನು ನೋಡುವೆ ನೀಚ ನಾನು ನೋಡುವೆ ಬಾಬಿ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಅಧಿಕಾರ 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 ಮತದಿಂದ ಕೊಟ್ಟಿದೆ ಬಾಬಿ ಮನೆಗೆ ಬಲಿಯ ಕೊಟ್ಟು ನೀಚ ನಾನು ನೋಡುವೆ ದ್ರೋಹಿ ನಾನು ಇತಿಹಾಸ ತುಂಬಿಹುದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ